ಕರ್ನಾಟಕದಲ್ಲಿ ವಕ್ಫೌರು ದೇಗುಲ ರೈತರ ಜಮೀನೆಲ್ಲ ಕಬಳಿಸ್ತಾ ಇದೆ, ನಾವು ಕಾಯ್ದೆ ತಿದ್ದುಪಡಿ ತಂದೆ ತರ್ತೀವಿ, ಯಾರು ತಡೆಯೋಕ್ಕಾಗಲ್ಲ ಅಂತ ಅಮಿತ್ ಶಾ ಜಾರ್ಖಂಡಲ್ಲಿ ಹೇಳಿದ್ದಾರೆ. ಮೋದಿ ಸಂವಿಧಾನ ಓದಿಲ್ಲ, ಗ್ಯಾರಂಟಿ ಇದೆ. ಯಾಕೆಂದರೆ ಓದಿದ್ರವ್ರು ಎಲ್ಲ ಧರ್ಮೀಯರನ್ನು ಸಮಾನವಾಗಿ ನೋಡ್ತಿದ್ರು ಅಂತ ರಾಹುಲ್ ಗಾಂಧಿ ವಾಗ್ದಾಳಿ. ಸರಿ, ನೀವೆಲ್ಲ ಓದಿದ್ದೀರಿ ತಾನೆ, ಹಂಗಾರೆ ಯಾಕಪ್ಪ ಇಲ್ಲಿ ನಮ್ಮಲ್ಲಿ ಧರ್ಮಗಳ ಆಧಾರದ ಮೇಲೆ ಎಲ್ಲ ವ್ಯವಹಾರ ಮಾಡಕ್ಕೆ ಹೋಗ್ತೀರಿ? ನೀವು ಮಾಡಬಾರ್ದಲ್ಲ. ಬಂಗಾಳ ಕೊಲ್ಲಿನಲ್ಲಿ ವಾಯುಭಾರ ಕುಸಿತ, ಅದಕ್ಕೆ ನೀವು ಕಾಣಿಸ್ಕೋತಿರೋದು. ಬೆಂಗಳೂರು ಸುತ್ತಮುತ್ತಲ ಪ್ರದೇಶದಲ್ಲೆಲ್ಲ ಸಿಕ್ಕಾಪಟ್ಟೆ ಚಳಿ, ಮಳೆ, ತುಂತುರು ಮಳೆ, ಮಂಜು ಕವಿದ ವಾತಾವರಣ ಎಲ್ಲ ನೋಡೋಣ. ಚೆನ್ನೈಯಲ್ಲಿ ಈಗಾಗಲೇ ಮಳೆ ಆಗ್ತಿದೆಯಂತೆ. ಕೇಂದ್ರ ಕೈಗಾರಿಕಾ ಭದ್ರತಾ ಪಡೆಯಲ್ಲಿ ಮೊದಲ ಬಾರಿಗೆ ಪೂರ್ಣ ಪ್ರಮಾಣದ ಮಹಿಳಾ ರಿಸರ್ವ್ ಬೆಟಾಲಿಯನ್ನು 1000 ಜನ ಇರ್ತಾರಂತೆ, ರಚಿಸ್ತಾರೆ ಕೇಂದ್ರದವರು. ಅಮೆರಿಕದಲ್ಲಿ ಡೊನಾಲ್ಡ್ ಟ್ರಂಪ್ ಗೆದ್ದ ಮೇಲೆ ಕ್ರಿಪ್ಟೋ ಕರೆನ್ಸಿಗೆ ಬೆಲೆ ಬಂದು ಈಗ ಅದರ ಮೌಲ್ಯ ಒಂದು ಕೈಯಿಂದ $90,000 ಹೋಗ್ಬಿಟ್ಟಿದೆ. ಆದರೆ ನಮ್ಮ ದೇಶೀಯ ಷೇರು ಮಾರುಕಟ್ಟೆ ಮಾತ್ರ ಮತ್ತೆ ಬಿದ್ದೋಗಿದೆ. BSE 800, ನಿಫ್ಟಿ 24,000 ಕೆಳಕ್ಕೆ ಬಂದಿದೆ. ರಾಯಚೂರಿನ RTPS ಮತ್ತು YTPSನ ತಳಬೂದಿಯ ಸ್ಲರಿಯನ್ನು ಸಂಸ್ಕರಿಸದೆ ಕೃಷ್ಣಾ ನದಿಗೆ ಬಿಡ್ತಿದ್ದಾರಂತೆ. ಕುಡಿಯುವ ನೀರು ಕಲುಷಿತವಾಗ್ತಿದೆ, ಯಾರೂ ತಲೆ ಕೆಡಿಸ್ಕೋತಿಲ್ಲ. ಯಾರೂ ತಲೆ ಕೆಡಿಸ್ಕೋಬೇಕಾಗಿಲ್ಲ. ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅಂತ ಒಂದು ಸಂಸ್ಥೆ ಇನ್ನೂ ಇದ್ದು ಸಾಯ್ದೇ ಇದ್ದರೆ ಅಲ್ಲಿರೋ ಆಫೀಸರ್ಗಳು ತಗೊಳ್ತಿರೋ ಸಂಬಳಕ್ಕೆ ನ್ಯಾಯ ಕೊಡಬೇಕು ಅನ್ನೋ ಮಾನ ಮರ್ಯಾದೆ ಇದ್ದರೆ ಹೋಗಿ ನೋಡಬೇಕು ಅವರು. ಭಾಳ ಸರಳ. ನಟೋರಿಯಸ್ ರಾಬರಿ ಗ್ಯಾಂಗ್ನ ಮಾಸ್ಟರ್ ಮೈಂಡ್ ಫಹೀಮ್ ಅಲಿಯಾಸ್ ATM ಅನ್ನು ಯಾರೋ ಉತ್ತರ ಪ್ರದೇಶ ಸಿಕ್ಕಾಕೊಂಡಿದ್ದಾರೆ. ಅವನ ಮನೆ ಮೇಲೆ ಪೊಲೀಸ್ನವ್ರು ಬುಲ್ಡೋಜರ್ ಹಾಕಿದ್ದಾರೆ. ಬೆಂಗಳೂರು ಪೊಲೀಸ್ನವ್ರಿಗೂ ಬೇಕಿದ್ದಂತೆ, ಇವನು 60 ಹೆಚ್ಚು ಪ್ರಕರಣ ಇದೆಯಂತೆ ಇವನ ಮೇಲೆ. ಓಹೋಹೋ. ಇನ್ನು ಕೆಲವೇ ವಾರದಲ್ಲಿ ಅಮೆರಿಕ ಅಧ್ಯಕ್ಷರಾಗಿ ಟ್ರಂಪ್ ಬರ್ತಾರೆ. ಹಂಗಾಗಿ ಅವರಲ್ಲಿ ಆಡಳಿತ ವರ್ಗ ಎಲ್ಲ ಸೆಲೆಕ್ಟ್ ಮಾಡ್ಕೋತಿದ್ದಾರೆ. ಅದ್ಯಾರು ವಿವೇಕ್ ರಾಮಸ್ವಾಮಿ ಅಂತ ಭಾರತೀಯ ಮೂಲದವ್ರು, ಅವ್ರಿಗೆ ಯಾವುದು ಪೋಸ್ಟ್ ಸಿಕ್ಕಲ್ಲ ಅಂತ ಹೇಳ್ತಿದ್ದಾರೆ. ಬಟ್ ಬೇರೆಯವ್ರಿಗೆ ಸಿಗತ್ತಂತೆ ಒಂದು 2-3 ಜನ. ಅಂದರೆ ಇಂಡಿಯಾಗೆ ಸಪೋರ್ಟ್ ಮಾಡಿಸ್ಕೊಳ್ಳೋಕೆ ಮಾಡ್ತಾರೆ ಅನ್ನೋ ಅನ್ನೋರು ಲೈಕ್ ಮಾರ್ಕೋ ರುಬಿಯೋ ಈ ಥರದವರೆಲ್ಲ ಯಾರ್ಯಾರೋ ಇದ್ದಾರಂತೆ, ಕಾಶ್ ಪಟೇಲ್, ಅವ್ರಿಗೆಲ್ಲ ಕೊಡ್ತಾರೆ ಅಂತ ಸುದ್ದಿ ಇದೆ, ಗೊತ್ತಿಲ್ಲ. ಬಟ್ ಟ್ರಂಪ್ ಗೆದ್ದ ಮೇಲೆ ಗರ್ಭಪಾತದ ಮಾತ್ರೆಗಳಿಗೆ ಸಿಕ್ಕಾಪಟ್ಟೆ ಬೇಡಿಕೆ ಹೆಚ್ಚಾಗಿ 10,000 ಜನ 24 ಗಂಟೆಯಲ್ಲಿ ಕೇಳಿದ್ದಾರಂತೆ. ಅದೇನಕ್ಕೆ ಅಂದರೆ ಅದೇ ಅದ್ರದ್ದು ವಿರುದ್ಧ ಟ್ರಂಪ್ ಅದಕ್ಕೆ.